ಅಲ್ಲಿ ಹಿಂದೂ ಮುಸ್ಲಿಂ ಏನು ಭೇದ ನೋಡ್ತೀರಾ, ಎಲ್ರಿಗೂ ಆಹಾರವನ್ನ ಕೊಟ್ಟಿದ್ದಾರೆ, ಊಟನ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಯಾವಾಗ ಶಸ್ತ್ರ ಇಲ್ಲ, ಆಯುಧ ಇಲ್ಲ, ಶಾಂತಿಪ್ರಿಯ ಹಿಂದೂಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗ್ತಾ ಇದೆ. ಮಹಿಳೆಯರು ಮಕ್ಕಳ ಮೇಲೆ ಅಂದನು ಅನ್ನೋದನ್ನು ನೋಡದೇನೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಬಾಂಗ್ಲಾದೇಶದ ಧ್ವಜದ ಮೇಲ್ಗಡೆಗೆ ಕೇಸರಿ ಧ್ವಜ ಹಾರಿಸಿದಾರೆ. ಯಾರೋ ಹಾರಿಸಿರೋದಕ್ಕೆ ಚಿನ್ಮಯ ದಾಸರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಯಾರೋ ಒಬ್ರು ಇಲ್ಲಿಯ ಸ್ಥಳೀಯ ನಾಯಕರನ್ನ ಕರಿಯ ಅಂತಾರೆ. ಏನೇ ವಿಚಾರ ಮಾಡಿದ್ರೆ ಇಲ್ಲಿ ಕೇಸ್ ಆಗೋದಿಲ್ಲ. ನೇರವಾಗಿ ಭಾರತದ ಧ್ವಜದ ಮೇಲೆ ಕಾಲಿಡುವಂತದ್ದು ಯೂನಿವರ್ಸಿಟಿಗಳಲ್ಲಿ, ಬಾಂಗ್ಲಾದೇಶದ ಹಾಸ್ಟೆಲ್ಗಳಲ್ಲಿ ಹಿಂದೂಗಳನ್ನ ಹೆಕ್ಕಿ ಹೆಕ್ಕಿ ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಬಾಂಗ್ಲಾ ವಿಭಜನೆ ಆಗಬೇಕು. ಅವ್ರಿಗೂ ಭಾರತ ಮಾತೆ ಬಾಂಗ್ಲಾ ಮಾತೆ ಅಲ್ಲ, ಬಾಂಗ್ಲಾದೇಶದಲ್ಲಿ ಇರೋರ್ಗೂ ಮಾತೆ ಭಾರತ್ ಮಾತೇನೆ. ಇಸ್ಕಾನ್ ಅನ್ನ ಯಾರು ಭಯೋತ್ಪಾದಕ ಸಂಘಟನೆ ಅಂತ ಇಡೀ ಪ್ರಪಂಚದಲ್ಲಿ ಒಬ್ರು ಒಪ್ಕೊಳ್ಲಿಕ್ಕಾಗತ್ತ? ಅಲ್ಲಿರೋ ಹಿಂದೂಗಳು ಎಲ್ಲೋ ಬೇರೆ ಆಕಾಶದಿಂದ ಬಂದಿಲ್ಲ, ಅಲ್ಲಿರೋ ಹಿಂದೂಗಳು ಅಲ್ಲೇ ಹುಟ್ಟಿ ಬೆಳೆದಂತವ್ರು. ಇದು ಟ್ರೈಲರ್ ಮೇಡಮ್, ಪಿಕ್ಚರ್ ಅಭಿಬಾಕೆ ಹೇ. ಸರ್ ನಮಸ್ತೆ, ನಿಮ್ ಹೆಸರು? ನಮಸ್ತೆ, ಜೀವನ್ ಅಂತೇಳಿ. ಓಕೆ, ಸೊ ಈ ಪ್ರತಿಭಟನೆ ಯಾವ ಕಾರಣಕ್ಕೋಸ್ಕರ? ಮೇಡಮ್, ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಬಾಂಗ್ಲಾದೇಶದಲ್ಲಿ ನಮ್ಮ ಭಾರತೀಯರ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತೇಳಿ. ಇದೇ ಬಾಂಗ್ಲಾದೇಶವನ್ನು ಸಂಸ್ಥಾಪನೆ 1971 ಡಿಸೆಂಬರ್ 11 ತಾರೀಕು ಬಾಂಗ್ಲಾದೇಶ ಸ್ಥಾಪನೆ ಆಯಿತು. ಆವತ್ತು ಇದೇ ಭಾರತ ದೇಶದ ಸೈನ್ಯ ಹೋಗಿ ಅವ್ರನ್ನ ರಕ್ಷಣೆ ಮಾಡಿತು, ಆಯಿತಾ? ಆದರೆ ಇವತ್ತು ಇದೇ ಭಾರತೀಯರಿಗೆ ಅಲ್ಲಿ ರಕ್ಷಣೆ ಇಲ್ವಲ್ಲ. ಯಾಕೆ? ನಮ್ಮ ನೋಡಿ, ಇಸ್ಕಾನ್ ಸಂಸ್ಥೆ ಎಷ್ಟೋ ಪ್ರಳಯ ಬಂದಾಗ, ಪ್ರವಾಹ ಬಂದಾಗ ಇದಕ್ಕೆಲ್ಲ ರಕ್ಷಣೆಯಾಗಿ ನಿಂತು ಅಲ್ಲೇ ಇರ್ತಕ್ಕಂಥ ಬಾಂಗ್ಲಾದೇಶದ ಎಲ್ಲ ನಾಗರಿಕರಿಗೂ, ಅಲ್ಲಿ ಹಿಂದೂ ಮುಸ್ಲಿಂ ಏನು ಭೇದ ನೋಡ್ದಿರಾ, ಎಲ್ರಿಗೂ ಆಹಾರವನ್ನು ಕೊಟ್ಟಿದ್ದಾರೆ, ಊಟನ ಕೊಟ್ಟಿದ್ದಾರೆ, ಅವ್ರಿಗೆ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ಅವರು ಗುರುತಿಸಬೇಕಾಗಿತ್ತು. ಅಂಥ ವ್ಯಕ್ತಿನೇ ಇವತ್ತು ಬಂಧನ ಮಾಡಿ ಅವ್ರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಎಷ್ಟು ನ್ಯಾಯ? ಓಕೆ, ಈ ಒಂದು ಪ್ರತಿಭಟನೆ ಚಿನ್ಮಯ್ ದಾಸ್ ಅವರ ಪರವಾಗಿ? ಹೌದು, ನೋಡಿ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಯಾವತ್ತಿದ್ರೂ ಒಂದೇ. ಅದು ಅವರು ನಮ್ಮ ದೇಶದಲ್ಲೇ ಇರಲಿ, ಬೇರೆ ದೇಶದಲ್ಲೇ ಇರಲಿ, ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಧರ್ಮದ ಎಲ್ಲ ನಾಗರಿಕರು ನಮ್ಮ ಅಣ್ಣ ತಮ್ಮಂದರು. ಅವ್ರಿಗೇನೋ ತೊಂದರೆ ಆದಾಗ ಭಾರತೀಯರಾಗಿ, ಭಾರತೀಯದಲ್ಲಿ ಹಿಂದೂ ಸಂಸ್ಕೃತಿ ಹುಟ್ಟಿರ್ತಕ್ಕಂಥದ್ದು, ನಾವು ಇಲ್ಲಿಂದಾನೆ ನಿಂತ್ಕೊಂಡು ನಾವು ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಓಕೆ, ಕೊನೆಯದಾಗಿ ಬಾಂಗ್ಲಾದೇಶದ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಬಾಂಗ್ಲಾದೇಶದ ಸರ್ಕಾರ ಒಂದು ಎಚ್ಚೆತ್ಕೊಬೇಕು. ನೀವು ಕೆಣಕಿರೋದು ಸರಿಸಾಮಾನ್ಯವಾದ ಧರ್ಮವನ್ನಲ್ಲ, ಇದು ಭಾರತದ ಶ್ರೇಷ್ಠ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮವನ್ನು ನೀವು ಕೆಣಕ್ತಾ ಇದ್ದೀರಾ. ದಯಮಾಡಿ ಇಲ್ಲಿರ್ತಕ್ಕಂಥ ಬೇರೆ ಸಮುದಾಯಗಳನ್ನು ನಾವೆಷ್ಟು ಗೌರವ ರೀತಿಯಲ್ಲಿ ನಡೆಸ್ಕೊತೀವಿ, ನಾವು ಹೇಳ್ತೀವಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ. ನಾವು ಇವತ್ತು ಅವ್ರನ್ನ ನಾವು ಬೇರೆ ಮಾಡಿಲ್ಲ, ಅವ್ರಿಗೇನು ಕೊಡಬೇಕು ಸರ್ಕಾರದಿಂದ ಎಲ್ಲ ಕೊಟ್ಟಿದೆ, ಆಯಿತಾ? ಅಲ್ಲಿರ್ತಕ್ಕಂಥ ಭಾರತೀಯರಿಗೆ, ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಕಾನೂನಾತ್ಮಕವಾಗಿ ಹಾಗೆ ಅವರ ರಕ್ಷಣೆಯನ್ನು ಅಲ್ಲಿನ ಸರ್ಕಾರ ವಹಿಸ್ಬೇಕಂತೇಳಿ ನಾನು ಇಲ್ಲಿಂದ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಏನಕ್ಕಾಗಿ ಈ ಒಂದು ಹೋರಾಟ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಹಿಂದೂಗಳು ನಷ್ಟೇ ಹೋಗಿದ್ದಾರೆ. ಮುಂಚೆ ಹೇಗೆ ಪೂರ್ವ ಪಾಕಿಸ್ತಾನ ಅಂತ ಇತ್ತು, ಅದನ್ನು ಬಾಂಗ್ಲಾದೇಶ ಅಂತ ಹೇಳಿ ಭಾರತದ ಇಂಟರ್ವೆನ್ಷನಲ್ಲಿ ಬಾಂಗ್ಲಾದೇಶ ಅಂತ ಮಾಡಿದ್ರೂ, ಈಗ ಈ ಡೀಪ್ ಸ್ಟೇಟ್ ಹಾಗೂ ಇತರ ಚಿತಾವಣೆಗಳ ಮೂಲಕ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಗುಳಿಕೊಳ್ಳೋದ್ರ ಮೂಲಕ ಒಂದು ಇಂಟರ್ನ್ಯಾಷನಲ್ ಪ್ರೆಷರ್ ಹಾಕಬೇಕು ಅಂತ ಹೇಳಿ ಒಂದು ನೆರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಆದರೆ ಅವರ ನೆರೇಟಿವ್ ಬಿಲ್ಡಿಂಗ್ ಏನಾಗ್ತಿದೆ, ಅದರ ನೇರ ಬಾಂಗ್ಲಾದೇಶದಲ್ಲಿರೋ ಅತ್ಯಂತ ಅಲ್ಪಸಂಖ್ಯಾತರು. ಇಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತ ಅಂದರೆ 20% ಇದ್ರೂ ಅಲ್ಪಸಂಖ್ಯಾತರು ಅಂತಾರೆ. ಆದರೆ ಅಲ್ಲಿ ಕೇವಲ 8-9% ಇರೋ ಹಿಂದೂ ಅಲ್ಪಸಂಖ್ಯಾತರು. ಅವ್ರಿಗೆ ಯಾವಾಗ ಶಸ್ತ್ರ ಇಲ್ಲ, ಆಯುಧ ಇಲ್ಲ, ಶಾಂತಿಪ್ರಿಯ ಹಿಂದೂಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗ್ತಾ ಇದೆ. ಮಹಿಳೆಯರು ಮಕ್ಕಳ ಮೇಲೆ ಅನ್ನೋದನ್ನು ನೋಡದೇನೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಂತರುಗಳನ್ನ ಇಸ್ಕಾನನ್ನು ಬ್ಯಾನ್ ಮಾಡಬೇಕು, ಟೆರರಿಸ್ಟ್ ಆರ್ಗನೈಸೇಷನ್ ಆಗಬೇಕು ಅನ್ನೋ ಒಂದು ಹಳೆ ಪಟ್ಟಿ ಮಾಡ್ತಾ ಇದ್ದಾರೆ. ಭಾರತದಿಂದ ಒಂದು ಪಂಡಿತರು ಹೋಗಿದ್ರು ಅಲ್ಲಿ, ಸೊ ಅಲ್ಲಿ ಸರಿಯಾಗಿದ್ದಾರೆ. ಭಾರತದಿಂದ ಹೋಗಿದ್ದಲ್ಲ, ಚಿನ್ಮಯ್ ದಾಸ್ ಅಂತ ಹೇಳಿ ಇಸ್ಕಾನಿನ ಒಬ್ರು ಪಂಡಿತರು, ಅಂದರೆ ಈಗ ಅವ್ರು ಇಸ್ಕಾನಲ್ಲಿ ಇಲ್ಲ, ಬಟ್ ಹಿಂದೆ ಇದ್ರು. ಅವರು ಒಂದು ಎಲ್ಲ ಹಿಂದೂಗಳನ್ನ ಒಗ್ಗೂಡಿಸಿ ಒಂದು ಮಂಚ್ ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಪಸಂಖ್ಯಾತರಿಗೆ ಏನು ಅಲ್ಲಿ ಕನಿಷ್ಠ ಸಮ ಹಕ್ಕುಗಳು ಬೇಕೋ ಆ ಹಕ್ಕುಗಳನ್ನು ಕೇಳಿದಕ್ಕೋಸ್ಕರ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಬಾಂಗ್ಲಾದೇಶದ ಧ್ವಜದ ಮೇಲ್ಗಡೆಗೆ ಕೇಸರಿ ಧ್ವಜ ಹಾರಿಸಿದ್ದಾರೆ. ಯಾರೋ ಯಾರೋ ಹಾರಿಸಿರೋದಕ್ಕೆ ಆ ಚಿನ್ಮಯ್ ದಾಸರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಯಾರು ಹಾರಿಸಿದ್ರು ಏನು ಅದ್ರ ಎನ್ಕ್ವೈರಿ ಆಗಬೇಕು. ಅದು ಬಿಟ್ಟು ಈಗ ನಮ್ಮಲ್ಲಿ ಭಾರತ ಧ್ವಜದ ಮೇಲ್ಗಡೆಗೆ ಎಲ್ಲ ಧ್ವಜಗಳು ಹಾಳಾಡ್ತಿರುತ್ತೆ. ಆ ಥರ ಅನ್ನೋದಾಯ್ತು, ಎಷ್ಟು ಜನ ಅರೆಸ್ಟ್ ಮಾಡಬೇಕಾಗತ್ತೆ? ಹಾಗಾಗಿ ಇದು ಒಂದು ಸಣ್ಣ ವಿಚಾರವಾಗಿ ನಿಂತಿಲ್ಲ. ಇದು ಪ್ರಕಾರ ಇಲ್ಲೂ ಕೂಡ ಅದೇ ರೀತಿಯ ಒಂದು ಕಾನೂನು ತರಬೇಕು ಅಂತನ? ಇಲ್ಲ ಇಲ್ಲ, ನಮ್ಮ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ರಕ್ಷಣೆ ಆಗಬೇಕು. 1.25 ಕೋಟಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿದ್ದಾರೆ. ಆ 1.25 ಕೋಟಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಭಾರತ CAA ಕಾನೂನು ತಂತು, ಅಂದರೆ ಆ CAA ವಿರೋಧಿ ಮಾಡ್ತಾರೆ. ಈಗ ಯಾರ್ಯಾರು ಆ CAA ವಿರೋಧಿ ಮಾಡಿದ್ರು ಅವ್ರು ಒಬ್ಬರು ಮಾತಾಡ್ತಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಯಾರೋ ಒಬ್ರು ಇಲ್ಲಿಯ ಸ್ಥಳೀಯ ನಾಯಕರನ್ನ ಕರಿಯ ಅಂತಾರೆ. ಏನೇ ವಿಚಾರ ಮಾಡಿದ್ರೆ ಇಲ್ಲಿ ಕೇಸ್ ಆಗೋದಿಲ್ಲ.
ಆದರೆ ಅಲ್ಲಿ ನೇರವಾಗಿ ಭಾರತ ಧ್ವಜದ ಮೇಲೆ ಕಾಲಿಡುವಂಥದ್ದು ಯೂನಿವರ್ಸಿಟಿಗಳಲ್ಲಿ ನಾವು ಅನೇಕ ವಿಡಿಯೋಗಳು ನೋಡ್ತಾ ಹೋಯ್ತು ಅಂದರೆ ರೀಲ್ಸಲ್ಲಿ ಬರ್ತಾ ಹೋಗುತ್ತೆ, ಅದೆಲ್ಲರೂ ನೋಡಿದ್ದೀವಿ. ಹಾಸ್ಟೆಲ್ಗಳಲ್ಲಿ, ಬಾಂಗ್ಲಾದೇಶದ ಹಾಸ್ಟೆಲ್ಗಳಲ್ಲಿ ಹಿಂದೂಗಳನ್ನ ಹೆಕ್ಕಿ ಹೆಕ್ಕಿ ಕೊಳ್ತಾ ಇದ್ದಾರೆ, ದುರ್ಗಾ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡ್ತಿಲ್ಲ. ಭಾರತ ಸ್ವತಂತ್ರ ಆದಾಗ ಸಿಲ್ಹೆಟ್ ಮತ್ತು ಚಿತ್ತಕಾಂಗ್ ಪ್ರದೇಶಗಳು ಸಂಪೂರ್ಣ ಹಿಂದೂ ಮತ್ತು ಬೌದ್ಧ ವ್ಯಾಪಿ ಪ್ರದೇಶ ಆಗಿತ್ತು. ಆದರೂ ನೆಹರು ಅವರ ಚಿತಾವಣೆ ಮೂಲಕ ಭಾರತ ಅಲ್ಲಿ ಆಡಳಿತ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಭಾರತದ ಹಿಂದೂಗಳು ಮತ್ತು ಬೌದ್ಧರ ಬಹುಸಂಖ್ಯೆಯ ಪ್ರದೇಶಗಳಾದ್ರೂ ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ರು. ಇದುವರೆಗೂ ಎಲ್ಲ ಚೆನ್ನಾಗಿತ್ತು ಒಂದು ಹಂತಕ್ಕೆ, ಆದರೆ ಡಿಮೋಗ್ರಫಿಕಲ್ ಮಾಡಿಫಿಕೇಷನ್ ಮೂಲಕ ಆ ಚಿತ್ತಕಾಂಗ್ ಹಿಲ್ ಟ್ರ್ಯಾಕ್ಟ್ ಏನಿದೆ ಸಂಪೂರ್ಣವಾಗಿ ಅಲ್ಲಿ ಡಿಮೋಗ್ರಫಿ ಬದಲಾಗಿ ಬಹುಸಂಖ್ಯಾತ ಹಿಂದೂ ಬೌದ್ಧ ಜಾಗವನ್ನು ನಿಧಾನವಾಗಿ ಅಲ್ಲಿ ಹಿಂದೂ ಅಲ್ಪಸಂಖ್ಯಾತ ಆಗ್ತಾ ಇದ್ದಾನೆ. ಆ ಜಾಗವನ್ನು ಸಹ ಇವರು ಇವಾಗ ಹಿಂದೂಗಳಲ್ಲಿ ನೆಮ್ಮದಿಯಾಗಿ ಬಿಡ್ಲಿಕ್ಕೆ ಆಗ್ತಿಲ್ಲ. ಇದಕ್ಕೆ ರೀಸನ್ ಏನು ಅಂದರೆ ಬಾಂಗ್ಲಾ ವಿಭಜನೆ ಆಗಬೇಕು, ಮತ್ತೊಮ್ಮೆ ಬಾಂಗ್ಲಾ ವಿಭಜನೆ ಆಗಬೇಕು. ಇದು ಸಾಲ್ವಾಗಲಿಲ್ಲ ಅಂದರೆ ಒಕ್ಕರಲ ಆಗ್ರಹ, ಬಾಂಗ್ಲಾ ವಿಭಜನೆ ಆಗಿ ಹಿಂದೂಗಳಿಗೊಂದು ಬಾಂಗ್ಲಾ ಆಗಲೇಬೇಕದು. ಸರ್ ಒಂದು ನಿಮಿಷ, ಭಾರತದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ನೀವು ಪ್ರತಿಭಟನೆ ಮಾಡಿದ್ರೆ ಅಲ್ಲಿವರೆಗೆ ಹೋಗ್ತಾ ತಲುಪುತ್ತಾ? ಅಲ್ಲ, ಅಲ್ಲಿ ಪ್ಯಾಲೆಸ್ಟೈನಲ್ಲಿ ಏನೋ ಆಯಿತು ಅಂದರೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ, MG ರೋಡಲ್ಲಿ ಹಿಡ್ಕೋತಾರೆ. ಪ್ಯಾಲೆಸ್ಟೈನಲ್ಲಿ ಆಯಿತು ಅಂದರೆ ಪೊಲೀಸ್ದೊಂದು ಪರ್ಮಿಷನ್ ತೊಗೊಂಡಿಲ್ಲ, ಪೊಲೀಸ್ ಪರ್ಮಿಷನ್ ಸಹ ಇಲ್ಲದೇನೆ ಚೈನ್ ಲಿಂಕ್ ಮಾಡಿದ್ರು MG ರೋಡಲ್ಲಿ. ಪ್ಯಾಲೆಸ್ಟೈನ್ಗೂ ಭಾರತಕ್ಕೂ ಏನು ಸಂಬಂಧ? ಈಗಿಂದಲ್ಲ, ಖಿಲಾಫತ್ ಮೂಮೆಂಟ್, ಟರ್ಕಿಯಲ್ಲಿ ಖಿಲಾಫತ್ ಮೂಮೆಂಟ್ ಆದರೆ ಗಾಂಧೀಜಿಯವರು ಟರ್ಕಿಯ ಖಿಲಾಫತ್ ಮೂಮೆಂಟಲ್ಲಿ ಕೇರಳದ ಮಲಬಾರಲ್ಲಿ ಮಾಪ್ಲೆ ದಂಗೆ ಆಯಿತು, ಅಲ್ಲೆಲ್ಲ ಟರ್ಕಿಲ ಆಯಿತು ಅಂದರೆ ಇಲ್ಲಿ ಕೇರಳದಲ್ಲಿ ಹೊಡೆದಾಡಿ ಹಿಂದೂಗಳನ್ನು ಸಹಿಸಿದ್ರು, ಅಲ್ಲೆಲ್ಲ ಪ್ಯಾಲೆಸ್ಟೈನ್ ಗಲಾಟೆ ಆಯಿತು ಅಂದರೆ ಕಾಶ್ಮೀರ ಮತ್ತು ಬೆಂಗಳೂರಲ್ಲಿ ಗಲಾಟೆ ಮಾಡ್ತಾರೆ. MG ರೋಡಲ್ಲಿ MG ರೋಡ್ಗೂ ಪ್ಯಾಲೆಸ್ಟೈನ್ಗೂ ಏನು ಸಂಬಂಧನೋ ಅದಕ್ಕಿಂತ ನೂರಾರು ಪಟ್ಟು ಬಾಂಗ್ಲಾದೇಶ ಮತ್ತು ನಮ್ಮದು ಸಂಬಂಧ. ನಾವೆಲ್ಲ ಒಂದೇ ನೆಲ, ಒಂದೇ ತಾಯಿ, ಒಂದೇ ಬೇರು. ಅವ್ರಿಗೂ ಭಾರತ್ ಮಾತೆ ಬಾಂಗ್ಲಾ ಮಾತೆ ಅಲ್ಲ, ಬಾಂಗ್ಲಾದೇಶದಲ್ಲಿರೋರ್ಗೂ ಮಾತೆ ಭಾರತ್ ಮಾತೇನೆ. ಓಕೆ ಸರ್, ಭಾರತದ ಅಕ್ಕಪಕ್ಕದ ದೇಶಗಳಲ್ಲಿ ಈಗ ದಂಗೆಗಳು, ಒಂದಲ್ಲ ಒಂದು ರೀತಿಯ ದಂಗೆಗಳು ನಡೀತಾ ಇದೆ, ಅದೇನಾದ್ರು ಭಾರತ ದೇಶಕ್ಕೆ ಪರಿಣಾಮ ಬೀರುತ್ತಾ? ಭಾರತ ದೇಶದ ಮೇಲೆ ಪರಿಣಾಮ ಬೀರಬೇಕು ಅಂತಾನೆ ಆ ಡೀಪ್ ಸ್ಟೇಟ್ ಅನ್ನೋದೇನಿದೆ, ಅಮೆರಿಕದ ಡೀಪ್ ಸ್ಟೇಟ್ ಅನ್ನೋದು, ಅದ್ರ ಚಿತಾವಣೆ ಮೂಲಕ ನಾವು ಸಾಕಷ್ಟು ಓದ್ತಾ ಇದ್ದೀವಿ ಅದ್ರ ಬಗ್ಗೆ. ಶ್ರೀಲಂಕಾನ ಸ್ವಲ್ಪ ಅಲ್ಲಾಡಿಸಿ ಆಯಿತು, ಮಾಲ್ಡೀವ್ಸ್ ಅಲ್ಲಾಡಿಸಿ ಆಯಿತು, ಈಗ ಸ್ವಲ್ಪ ಭಾರತಕ್ಕೆ ಫ್ರೆಂಡ್ಲಿಯಾಗಿ ಉಳ್ಕೊಂಡಿದ್ದು ಬಾಂಗ್ಲಾದೇಶ. ಶೇಖ್ ಹಸೀನಾ ಅವ್ರನ್ನ ಅಲ್ಲಾಡಿಸಿ, ಶೇಖ್ ಹಸೀನಾ ಅವರ ಆಡಳಿತದಲ್ಲಿ ಹಿಂದೂಗಳು ಸ್ವಲ್ಪ ನೆಮ್ಮದಿಯಿಂದ ಶಾಂತಿಯಿಂದ ಇದ್ದರು. ಬಲವಂತವಾಗಿ ಅಲ್ಲಿರೋ ಹಿಂದೂ ಎಂಪ್ಲಾಯೀಸ್ಗಳನ್ನ, ಅಧಿಕಾರಿಗಳನ್ನ ಬಲವಂತವಾಗಿ ರಿಸೈನ್ ಮಾಡಿಸಿದ್ದಾರೆ. ಇದೆಲ್ಲ ಡೀಪ್ ಸ್ಟೇಟ್ ಚಿತಾವಣೆ ಅಂದರೆ ಆ ಡೀಪ್ ಸ್ಟೇಟ್ ಇನ್ನೇನಿದೆ, ಒಂದೊಂದೂವರೆ ತಿಂಗಳು ಕಾಲ ಅವ್ರದ್ದು ಏನು ಅವ್ರದ್ದು ಆಡಳಿತ ಇದೆ ಅಷ್ಟೊಳಗಡೆಗೆ ಅದೆಷ್ಟು ಬಾಂಗ್ಲಾದೇಶದ ಮೇಲೆ, ಬಾಂಗ್ಲಾದೇಶದ ಮೂಲಕ ಭಾರತದ ಮೇಲೆ ಒತ್ತಡ ಹಾಕ್ಬೋದು. ಯಾಕೆಂದರೆ ಬಾಂಗ್ಲಾದೇಶ ಶಾಂತಿಯಾಗಿ ಸುವ್ಯವಸ್ಥೆಯಿಂದ ಹಿಂದೆ ಇಲ್ಲ ಹೋಯಿತು ಅಂದರೆ ಅದು ನೇರ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ. ಶೇಖ್ ಹಸೀನಾ ರಾಜೀನಾಮೆಯಿಂದಲೇ ಶುರುವಾಯ್ತು. ಶೇಖ್ ಹಸೀನಾ ರಾಜೀನಾಮೆಯೇ ಮೊದಲ ಹಂತ, ಎರಡನೇ ಹಂತ ಹಿಂದೂಗಳನ್ನ ಬಗ್ಬಡಿಯುವಂಥದ್ದು. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಇದೆ, ಅಲ್ಲಿ ತುಳಸಿ ಗಬ್ಬರ್ಡ್ ಯಾರಿವಾಗ ನೇಮಕ ಆಗ್ತಾ ಇದ್ದಾರೆ ಅಮೆರಿಕದ ಹೊಸ ಸರ್ಕಾರದಲ್ಲಿ, ಅವ್ರ ಇಸ್ಕಾನ್ ಫಾಲೋಯರ್. ಸೊ ಆ ತುಳಸಿ ಗಬ್ಬರ್ಡ್ಗೆ ಹಿಂಸೆ ಆಗಬೇಕು, ಮುಜುಗ್ರ ಆಗಬೇಕು ಅಂತ ಹೇಳಿ ಆ ಡೀಪ್ ಸ್ಟೇಟ್ ಚಿತಾವಣೆಯಿಂದ ಇಡೀ ವಿಶ್ವದಲ್ಲಿರೋ ಇಸ್ಕಾನ್ ಸಂಸ್ಥೆ, ಇಡೀ ವಿಶ್ವದಲ್ಲಿರೋ ಇಸ್ಕಾನ್ ಸಂಸ್ಥೆ ಎಲ್ಲೂ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಹೋದ್ರೂ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ತಾಲಿಬಾನ್ ರೀತಿ ಟೆರರೈಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಯಾರು ಚಿತಾವಣೆ ಇದು? ಇಸ್ಕಾನನ್ನು ಯಾರು ಭಯೋತ್ಪಾದಕ ಸಂಘಟನೆ ಅಂತ ಇಡೀ ಪ್ರಪಂಚದಲ್ಲಿ ಒಬ್ಬರು ಒಪ್ಕೊಳ್ಳಿಕ್ಕಾಗುತ್ತಾ? ಯಾವ ದೇಶದಲ್ಲೂ ನಿಷೇಧ ಇಲ್ಲ, ಬಾಂಗ್ಲಾದೇಶದಲ್ಲಿ ಮಾತ್ರ ಯಾಕೆ? ಅಲ್ಲಿ ಪ್ರವಾಹ ಬರಲಿ, ಮಳೆ ಬರಲಿ, ಏನು? ಯಾಕೆಂದರೆ ಬ್ರಹ್ಮಪುತ್ರ ನದಿ ಪ್ರವಾಹ ಪ್ರತಿ ವರ್ಷ ಬರುತ್ತೆ, ಪ್ರತಿ ಸಲ ಪ್ರವಾಹ ಬಂದಾಗ್ಲೂ ಹಿಂದೂ ಮುಸ್ಲಿಂ ಅಂತ ನೋಡ್ದೇ ಇಸ್ಕಾನ್ ಮತ್ತು ರಾಮಕೃಷ್ಣ ಮಠ ಎರಡೂ ಸಹ ಸಹಾಯ ಮಾಡ್ತಾ ಇದ್ದಾವೆ. ಅಂದರೆ ಹಾವಿಗೆ ಹಾಲೆರದಂತೆ ಆಗಿದೆ ಇಸ್ಕಾನ್ ಇವಾಗ ಅಷ್ಟೇ. ಓಕೆ ಸರ್, ಈಗ ಬಾಂಗ್ಲಾದೇಶದಲ್ಲಿ ಸಿಲ್ಕೊಂಡಿರುವಂತಹ ಹಿಂದೂಗಳ ಪರಿಸ್ಥಿತಿ ಹೇಳತ್ತಿರೋದಾಗಿದೆ. ಸೊ ಅವ್ರೇನು ಮಾಡಬೇಕು ಈಗ, ನೆಕ್ಸ್ಟ್ ಸ್ಟೆಪ್ ಏನು? ನಿಮ್ಮ ಹೋರಾಟದಿಂದ ಅವ್ರಿಗೇನಾದರೂ ಲಾಭ ಆಗುತ್ತೆ? ಅಲ್ಲ, ಮೊದಲನೇದು ಇದು ನೈತಿಕ ಬೆಂಬಲ, ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಲೇಬೇಕು. ಬಾಂಗ್ಲಾದೇಶದಲ್ಲಿ ಸಪ್ರೇಟ್ ದೇಶ ಆಗಿದ್ಯಾಕೆ? ಮುಸಲ್ಮಾನರ ಬಹುಸಂಖ್ಯಾತ ದೇಶ, ಹಾಗಾಗಿ ಸಪ್ರೇಟ್ ದೇಶ ಮಾಡಿಕೊಂಡ್ರು. ಹಾಗಂತ ಅಲ್ಲಿರೋ ಹಿಂದೂಗಳು ಎಲ್ಲೋ ಬೇರೆ ಆಕಾಶದಿಂದ ಬಂದಿಲ್ಲ, ಅಲ್ಲಿರೋ ಹಿಂದೂಗಳು ಅಲ್ಲೇ ಹುಟ್ಟಿ ಬೆಳೆದಂಥವ್ರು. ವಿವೇಕ ಅನೇಕ ಬಾಂಗ್ಲಾ ಸನ್ಯಾಸಿಗಳ ವೀರ ನಾಡು, ನಮ್ಮ ವಂದೇ ಮಾತರಂ ಬರೆದಿರೋ ಬಂಕಿಮಚಂದ್ರ ಚಟರ್ಜಿ ಅವ್ರ ನಾಡು. ಹಾಗಾಗಿ ಬಾಂಗ್ಲಾದೇಶದ ಹಿಂದೂಗಳು ನಮ್ಮ ಹಿಂದೂಗಳೇ, ನಮ್ಮ ಸಹೋದರ ಸಂಬಂಧಿಗಳೇ, ಅಣ್ಣ ತಮ್ಮಂದರುಗಳು. ಅವ್ರಿಗಾಗಿರೋ ನೋವು, ಈಗ ಅವರ ನೋವನ್ನು ಸಂಘಟಿಸಿ ಅದಕ್ಕೊಂದು ನೇತೃತ್ವ ಕೊಟ್ಟಂಥ ಚಿನ್ಮಯ ದಾಸ್ ಅವ್ರನ್ನ ಬಂಧಿಸಿದ್ದಾರೆ ಅಂದರೆ ಆ ಹೋರಾಟವನ್ನು, ಶಾಂತಿಯುತ ಹಿಂದೂಗಳ ಹೋರಾಟ ಮತ್ತು ಹಕ್ಕುಗಳ ಪ್ರತಿಪಾದನೆಯನ್ನು ಮೆಟ್ಟಲಿಕ್ಕೆ ಬಾಂಗ್ಲಾದೇಶದ ಅಂದರೆ ಅಮೇರಿಕದ ಡೀಪ್ ಸ್ಟೇಟ್ ಸಪೋರ್ಟೆಡ್ ಈ ಟೆಂಪ್ರರಿ ಯೂನಿಸ್ ಸರ್ಕಾರ ಏನಿದೆ ಅದು ಮಟ್ಟ ಹಾಕ್ಲಿಕ್ಕೆ ನೋಡ್ತಾ ಇದೆ. ಹಾಗಾಗಿ ನಾವು ಬೆಂಬಲ ಕೊಡುವಂಥದ್ದಾಗಲೇಬೇಕು. ಈಗ ಭಾರತ ಸರ್ಕಾರ ಏನಾದ್ರು ಆ್ಯಕ್ಷನ್ ತೊಗೋಬೇಕಂದ್ರೆ ನಾವು ಹಿಂದೂಗಳು ತೋರಿಸ್ಬೇಕಲ್ಲ, ನಾವು ಹಿಂದೂಗಳು ರಿಕ್ವೆಸ್ಟ್ ಮಾಡಿದ್ರೇ ಸರ್ಕಾರ ಆ್ಯಕ್ಟ್ ಮಾಡಲಿಕ್ಕಾಗೋದು. ಕೊನೆಯದಾಗಿ ಬಾಂಗ್ಲಾ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ?
ಬಾಂಗ್ಲಾದೇಶಕ್ಕೆ ಬಾಂಗ್ಲಾದೇಶ ಸರ್ಕಾರಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಪಾಕಿಸ್ತಾನನ್ನ ತುಂಡು ಮಾಡಿ ಬಾಂಗ್ಲಾದೇಶ ಮಾಡಿದ್ದಾಗಿದೆ. ಬಾಂಗ್ಲಾದೇಶವನ್ನು ತುಂಡು ಮಾಡಿ ಇನ್ನೊಂದು ಹಿಂದೂಗಳಿಗೋಸ್ಕರ ಒಂದು ಬಾಂಗ್ಲಾ, ಮುಸಲ್ಮಾನರಿಗೊಂದು ಬಾಂಗ್ಲಾ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಅಲ್ಲಿ ಬಾಂಗ್ಲಾದೇಶ ಯಾವತ್ತೂ ಅದೇನು ಬಾಂಗ್ಲಾದೇಶ ಇರುವಂಥದ್ದು ಅರಬ್ ಪಕ್ಕ ಅಲ್ಲ, ಬಾಂಗ್ಲಾದೇಶ ಭಾರತದ ಪಕ್ಕ ಇರುವಂಥದ್ದು. ಭಾರತದ್ದೇ ಭಾಗ, ಅಂಗಭಂಗ ಸಿಂಧು ರಾಷ್ಟ್ರ ಅಂತ ಹೇಳ್ತೀವಿ, ಅಂಗರಾಷ್ಟ್ರ ಅಂತ ಕರಿತೀವಿ, ಅಂಗಭಂಗ ಅದೆಲ್ಲ ಭಾರತದ್ದೇ ಪ್ರದೇಶಗಳು. ಡಿಮೋಗ್ರಫಿಕಲ್ ಚೇಂಜ್ ಆಗಿ ನಾವು ಆ ಭೂಭಾಗ ಕಳ್ಕೊಂಡ್ವು. ಅಲ್ಲಿರೋ ಎಲ್ಲ ಹಿಂದೂಗಳು ಇಲ್ಲಿ ಓಡ್ ಬರಲಿಲ್ಲ. ಈಗ ನೀವು ಸುಮಾರು ಹಿಂದೂಗಳು ನೋಡ್ಬೋದು, ನಮ್ಮ ರಾಯಚೂರಲ್ಲಿ ಕ್ಯಾಂಪ್ ಇದೆ, ಉತ್ತರ ಪ್ರದೇಶದಲ್ಲಿ ಕ್ಯಾಂಪ್ ಇದೆ, ತುಂಬ ಜನ ಬಾಂಗ್ಲಾದೇಶದ ಹಿಂದೂಗಳು ಅಲ್ಲಿಂದ ಓಡ್ ಬಂದಿದ್ದಾರೆ. ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ಖುಲ್ನಾ ಮತ್ತು ರಾಜ್ಶಾಹಿ, ಸಿಲ್ಹೆಟ್ ಮತ್ತು ಚಿತ್ತಕಾಂಗ್ ಹಿಲ್ ಟ್ರ್ಯಾಕ್, ಇಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಿಂದೂಗಳನ್ನ ಬಾಂಗ್ಲಾದೇಶ ಉಳಿಸ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರದ್ದೇನಾಗ್ತದೆ ಅದು? ಈಗ ಪಾಕಿಸ್ತಾನದಲ್ಲಿ ಹೇಗೆ ತಾಲಿಬಾನಿ ಆಡಳಿತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಆಗ್ತಾ ಇದೆ, ಬಾಂಗ್ಲಾದೇಶನೂ ಅದಕ್ಕೆ ಅದ್ರ ಜೊತೆ ಬಾಂಗ್ಲಾದ ಒಂದು ಎಕಾನಮಿ ಊರ್ಧ್ವಮುಖವಾಗಿತ್ತು, ಈಗ ಬಾಂಗ್ಲಾದೇಶದ ಎಕಾನಮಿ ಕಿತ್ಕೊಂಡು ಹೋಗ್ತಾ ಇದೆ. ಬಾಂಗ್ಲಾದೇಶದ ಅಸ್ತಿತ್ವ ನಿಂತಿರೋದೆ ಭಾರತದ ಒಂದು ಸಹಭಾಗಿತ್ವದ ಜೊತೆಗೆ, ಹಿಂದೂಗಳ ಸಹಭಾಗಿತ್ವದ ಜೊತೆಗೆ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ದೇ ಈ ಥರ ತಾಲಿಬಾನಿಯನ್ನು ಅವರು ಆಹ್ವಾನ ಮಾಡ್ಕೊಳ್ತು ಅಂದರೆ ಅವರ ಅಂತ್ಯವನ್ನು ಅವರೇ ಕಾಣ್ತಾ ಇದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ, ಬಾಂಗ್ಲಾದೇಶವೂ ಅದೇ ಆಗುತ್ತೆ. ಹಿಂದೂ ತಂದಂತಂದು ರಕ್ಷಿಸ್ಕೋತಾನೆ, ಯಾಕೆಂದರೆ ಹಿಂದೂ ಏನು ಹೇಳಿಯಲ್ಲ, ಇಲ್ಲಿರೋ ಹಿಂದೂನು ಅವನನ್ನು ಅವನನ್ನು ರಕ್ಷಿಸ್ಕೋತಾನೆ, ಬಾಂಗ್ಲಾದಲ್ಲಿರೋ ಹಿಂದೂನು ಅವನನ್ನು ಅವನು ರಕ್ಷಿಸ್ಕೋತಾನೆ, ಅದಾಗದಾಗುತ್ತೆ. ಆದರೆ ಒಂದು ರಾಷ್ಟ್ರವಾಗಿ ಬಾಂಗ್ಲಾ ಸಂಪೂರ್ಣವಾಗಿ ಕುಸಿತ ಕಾಣುತ್ತೆ. ಅಫ್ಘಾನಿಸ್ತಾನ ಬೇರೆ ಅಲ್ಲ, ಬಾಂಗ್ಲಾದೇಶ ಬೇರೆ ಅಲ್ಲ, ಆ ಥರ ಆಗುವಂಥದ್ದಾಗುತ್ತೆ. ಓಕೆ, ಸೊ ಈ ಒಂದು ಪ್ರತಿಭಟನೆಯಿಂದ ಸೀದಾ ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮನವಿ ಇದೆಯಾ, ಹೆಂಗೆ? ಇದು ಟ್ರೈಲರ್ ಮೇಡಮ್, ಪಿಕ್ಚರ್ ಅಭಿ ಬಾಕಿ ಹೇ, ಇದು ಟ್ರೈಲರ್, ಮೊದಲನೇ ಹಂತ ಇದು. ಮೊದಲನೇ ಸಲ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ವು, ರಸ್ತೆಗಳಲ್ಲೆಲ್ಲ ಪ್ಲೇ ಕಾರ್ಡ್ ಇಟ್ಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ವು. ಅವಾಗ ಪೊಲೀಸ್ನವ್ರು ಬಂದು ಪರ್ಮಿಷನ್ ತೊಗೊಂಡಿದ್ದೀರಾ ಅಂದರು. ನಾವೇನು ಪ್ರೊಸೆಷನ್ ಮಾಡಲಿಲ್ಲ, ಜಸ್ಟ್ ಹಿಂಗೆ ಹಿಡ್ಕೊಂಡು ನಿಂತಿದ್ದಕ್ಕೆ ಕರ್ನಾಟಕ ಪೊಲೀಸ್ನವ್ರು ಬಂದು ಕ್ವಶನ್ ಮಾಡಿದ್ರು ನಮಗೆ ಕೆ ಆರ್ ಪುರಮಲ್ಲಿ ನಾವು ಮಾಡಿದಾಗ. ಆದರೆ ಎಮ್ ಜಿ ರೋಡಲ್ಲಿ ಅದೇ ಪ್ಯಾಲೆಸ್ತೇನ್ ಬೆಂಬಲವಾಗಿ ಯಾವ ಪೊಲೀಸ್ ಪರ್ಮಿಷನ್ ತೊಗೊಳ್ಳಿಲ್ಲ, ಅವ್ರು ಮಾಡಿದ್ರು. ಇದು ಜಸ್ಟ್ ಟ್ರೈಲರ್, ಮುಂದೆ ಅನೇಕ ಹಂತಗಳಲ್ಲಿ ಭಾರತ ಸರ್ಕಾರದ ಮೇಲೆ ಏನೇನು ಒತ್ತಡಗಳು ತರಬಹುದೋ ಆ ತರುವಂಥದ್ದು ಹಿಂದೂ ಸಂಘಟನೆಗಳೆಲ್ಲ ಸೇರಿ ಮಾಡುವಂಥದ್ದು ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಹಿಂದೂ ಹಿತರಕ್ಷಣಾ ವೇದಿಕೆಯ ಸಂಘಟಿತರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.